ನಮಸ್ಕಾರ ನಮಸ್ಕಾರ ಬನ್ನಿ 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 ಕೂತ್ಕೊಳ್ಳಿ ನಮಸ್ಕಾರ ಅಮ್ಮ ನಮಸ್ಕಾರ ಕೂತ್ಕೊಳ್ಳಿ ಓ ಬನ್ನಿ 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 ಕರೆಸ್ಬಿಡ್ತೀನಿ ಸಂಗೀತ ರೇಖನ್ ಕರ್ಕೊಂಬಾ ಬರುವಾಗ ಏನು ತೊಂದರೆ ಆಗಲಿಲ್ಲ ತಾನೆ ಇಲ್ಲ ಅವರು ನಮ್ಮ ತಾಯಿ ನಮಸ್ಕಾರ ಅಮ್ಮ ನಮಸ್ಕಾರ ಬಾ 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 ಕಾಫಿ ಕೊಡು नमस्कार ಇವನೆಲ್ಲ ನೋಡಿದಾಗಿದೆಯಲ್ಲ ಇನ್ನೆಲ್ಲ ನೋಡಿರ್ತೀರಾ ನಮ್ಮ ವಿಡಿಯೋ ಶಾಪ್ ಅವನೇ ನೋಡ್ಕೊಳ್ಳೋದು ಅಲ್ಲಿ ನೋಡಿರ್ತೀರಾ ಅದು ಅಲ್ಲದೆ ತುಂಬಾ ಚೆನ್ನಾಗಿ ಹಾಡ್ತಾನೆ ಹಿ ಇಸ್ ಎ ವೆರಿ ಗುಡ್ ಸಿಂಗರ್ ಫೈಟ್ ಕೂಡ ಚೆನ್ನಾಗಿ ಮಾಡ್ತಾನೆ ರೌಡಿ ಅಲ್ವಾ ನೀವು ಮಿಸ್ಟೇಕ್ ಮಾಡ್ಕೊತಿದ್ದೀರಾ ಯಾರನ್ನು ನೋಡಿ ಇವನು ಅನ್ಕೊತಿದ್ದೀರಾ ರಾರೆ ನನ್ನ ಮಗ ಪ್ಯೂರ್ ವೆಜಿಟೇರಿಯನ್ ತಿನ್ನೋದು ವೆಜಿಟೇರಿಯನ್ ಆದರೂ ಮಾಡೋ ಕೆಲಸ ನಾನ್ ವೆಜಿಟೇರಿಯನ್ ನಾನ್ ಹೇಳೋ ಮಾತು ಸುಳ್ಳಾದ್ರೆ ನನ್ನ ಮುಖ ನೋಡ್ಕೊಂಡು ಹೇಳಿ ನೋಡೋಣ ಏನು ವೇಣು ಅವರು ಹೇಳ್ತಿರೋದು ನಿಜ ಏನು ಹೌದು ರೆಡಿ ಒಂದಿನ ಗಲಾಟೆಯಲ್ಲಿ ಬೈ ಮಿಸ್ಟೇಕ್ ಅವರನ್ನ ಹೊಡೆದ್ಬಿಟ್ಟೆ ಮಿಸ್ಟೇಕ್ ಅಂತ ಮಿಸ್ಟೇಕ್ ಹೊಡಿಯೋದೇ ನಿನ್ನ ವೃತ್ತಿ ಸರ್ 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 ನಿಮ್ಮನ್ನ ಹೊಡಿಬೇಕು ಅಂತ ಹೊಡಿಲಿಲ್ಲ ಅಕಸ್ಮಾತ್ ನಡೆದೋಯ್ತು ಅಂದ್ರೆ ಅವತ್ತು ನಡೆದದಕ್ಕೂ ನಿನಗೂ ಏನು ಸಂಬಂಧ ಇಲ್ಲ ಅಂತೀಯ ಹಾಗಲ್ಲ ಸರ್ ನನ್ನ ಉದ್ದೇಶ ಅದಲ್ಲ ಸರ್ ನಿನ್ನ ಉದ್ದೇಶ ಏನೇ ಇರಬಹುದು ಆದ್ರೆ ಈ ಸಂಬಂಧ ಬೆಳೆಸೋ ಉದ್ದೇಶ ನನಗಿಲ್ಲ ಸರ್ 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 ತಪ್ಪಾಯ್ತು ಸರ್ ಅವತ್ತು ನಡೆದಿದ್ದಕ್ಕೆ ಇವತ್ತು ಕ್ಷಮಾಪಣೆ ಕೇಳ್ತಿದ್ದೀನಿ ಸರ್ ಸರ್ ದಯವಿಟ್ಟು ಕೂತ್ಕೊಳ್ಳಿ ಸರ್ 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 ಹುಡುಗ ಕ್ಷಮಿಸಿ ಅಂತ ಹೇಳ್ತಾ ಇದನಲ್ಲ ದಯವಿಟ್ಟು ಕೂತ್ಕೊಳ್ಳಿ ಸರ್ ನೋಡು ಮೋಹನ್ ರಾವ್ ಒಂದು ಸಂಪ್ರದಾಯದ ಮದುವೆಯ ಮೇಲೆ 106 ಸಮಸ್ಯೆಗಳು ಇರ್ತವೆ ಹುಡುಗಿ ಹುಟ್ಟಿದ ಮನೆ ಚರಿತ್ರೆ ಗೊತ್ತಾದ ಮೇಲೂ ನನ್ನ ಮಗನ ಕೈಯಾರೆ ನಿನ್ನ ಮಗಳ ಕೊರಳಿಗೆ ತಾಳಿ ಕಟ್ಟೋದಿಲ್ಲ ಆ ವಂಶ ಒಳ್ಳೆದು ಕೆಟ್ಟದು ಅಂತ ಗೊತ್ತಾಗಬೇಕಾದ್ರೆ ಆ ಕುಟುಂಬದ ಒಬ್ಬ ಸದಸ್ಯ ಸಾಕು ಒಬ್ಬ ರೌಡಿ ತಂಗಿನ ನನ್ನ ಮನೆಯ ಸಸ್ಯಾಗಿ ಸ್ವೀಕರಿಸೋದಕ್ಕೆ ನಾನು ತಯಾರಿಲ್ಲ ನಡಿ ಹೋಗೋಣ ಏಳ ಮೇಲೆ ಸರ್ ಸರ್ ಒಂದು ನಿಮಿಷ ಸರ್ ಸರ್ ನನ್ನಿಂದ ಈ ಸಂಬಂಧ ನಿಲ್ಲಿಸಬೇಡಿ ಸರ್ ನೋಡಿ ನಾನು ಇವರ ಮಗನಾಗಿರೋ ನಿಮ್ಮ ತೊಂದರೆ ಆಗಿದ್ರೆ ನಿಜವಾಗ್ಲೂ ನಾನು ಇವರ ಮಗನೇ ಅಲ್ಲ ಸರ್ ವೇಣು ಡ್ಯಾಡಿ ನನ್ನ ಹೇಳೋಕೆ ಬಿಡಿ ಡ್ಯಾಡಿ ನನ್ನಿಂದ ಈ ಒಳ್ಳೆ ಸಂಬಂಧ ನಿಂತು ಹೋಗಬಾರದು ಸರ್ ನನ್ನ ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆ ತಾಯಿ ಸತ್ತೋಗ್ಬಿಟ್ರು ಸರ್ ಸರ್ ಇವರೇ ನನಗೆ ಅನ್ನ ಹಾಕಿ ಸಹಾಯ ಮಾಡಿದ್ರು ಸರ್ ಸರ್ ನನ್ನ ಬೆಳೆಸಿ ದೊಡ್ಡವನ್ ಮಾಡಿದ್ರು ಸರ್ ಸರ್ ನಾನು ನಾನು ರೈಲ್ವೆ ಸ್ಟೇಷನ್ ಅಲ್ಲಿ ಇಡ್ಲಿ ಮಾರ್ಕೊಂಡು ಜೀವನ ಮಾಡ್ತಿದ್ದೆ ಸರ್ ಸರ್ ನೋಡಿ ಸರ್ ಸರ್ ನನ್ನ ತಂಗಿ ಬಂಗಾರ ಸರ್ ಇವಳು ಚಿನ್ನ ಸರ್ 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 ನಿಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಾಳೆ ಸರ್ ಕಸ ಗುಡಿಸ್ತಾಳೆ ಸರ್ ಸರ್ ನಿಮ್ಮ ಮನೆ ಮುಂದೆ ರಂಗೋಲಿ ಸುಂದರವಾದ ರಂಗೋಲಿ ಹಾಕ್ತಾಳೆ ಸರ್ 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 ಇವಳು ಚೆನ್ನಾಗಿ ಹಾಡು ಹೇಳ್ತಾಳೆ ಸರ್ ಸರ್ ಇವಳು ತುಂಬಾ ಒಳ್ಳೆಯವಳು ಸರ್ ಸರ್ ನಿಮ್ಮ ಕೈ ಮುಗಿದ್ ಕೇಳ್ಕೊಳ್ತೀನಿ ಸರ್ ಸರ್ ನಿಮ್ಮ ಕಾಲಿ ಏನಯ್ಯ ದೊಡ್ಡ ಮನುಷ್ಯ ಇವನು ನನ್ನ ಸ್ವಂತ ಮಗ ನಾನು ಹೆತ್ತು ಬೆಳೆಸಿದ ಮಗ ಇಷ್ಟ ಇದ್ರೆ ಒಪ್ಪಿಕೊಂಡು ಈ ಸಂಬಂಧ ಮಾಡು ಇಲ್ಲದ್ರೆ ಹೋಗಿ ಯಾವ್ದಾದ್ರು ಹಾಳು ಬಾವಿಲಿ ಬೀಳು ಸಂಸ್ಕಾರ ಇಲ್ಲದ್ರೆ ನಿಮ್ಮಂಥವ್ರ ಜೊತೆ ಸಂಬಂಧ ಬೆಳೆಸೋದಕ್ಕೆ ಆಸೆ ಪಟ್ಟನಲ್ಲ ಅದು ನನ್ನ ತಪ್ಪು ಗೆಟ್ ಔಟ್ ನಂದೇನು ತಪ್ಪಿಲ್ಲ ಡ್ಯಾಡಿ ನಾನೇನು ಮಾಡ್ಲಿಲ್ಲ ಡ್ಯಾಡಿ ನಿನ್ ತಪ್ಪಿಲ್ಲ ಅವರೆಲ್ಲ ಹಾಗೆ ಹೋಗ್ತಾ ಇದಾರಲ್ಲ ಡ್ಯಾಡಿ ಅಮ್ಮ ನಾನೇನು ಮಾಡ್ಲಿಲ್ಲ ಅಮ್ಮ ನನಗೆ ಗೊತ್ತು ಕಣೋ ನಿಂದ ಯಾವ ತಪ್ಪು ಇಲ್ಲ ಅಳ್ಬಿಡ ರಜ ಅಳ್ಬಿಡ ಕಣೋ ನಂದೇನು ತಪ್ಪಿಲ್ಲ ಕಣಮ್ಮ ಸಂಗೀತ ಕಂಪಾರ್ಟ್ಮೆಂಟ್ ಅದು ಬೇಗ ಬಾ
ಚಿನ್ನಚೈನು ಹುಷಾರಾಗಿ ನೋಡ್ಕೊ ಅಂತ ಕೇಳ್ತೀಯ ನನ್ನ ಮಾತು? ನಾನು ಮಗುನ್ ನೋಡ್ಕೊತಾ ಇದ್ನಲ್ರಿ, ಅವಳ ಕಡೆ ಗಮನ ಇದು. ಮಗು ಕಡೆ ಗಮನ ಇದೆ, ಇದ್ರ ಬಗ್ಗೆ ಗಮನ ಇರಬೇಕು ಅಲ್ವಾ? ಸರ್, ಇಚೆ ನಿಮ್ದೇನ? ಹೌದು, ಎಲ್ಲಿ ಸಿಕ್ತು? ಪ್ಲಾಟ್ಫಾರ್ಮ್ ಮೇಲೆ ಬಿದ್ದಿತ್ತು ಸರ್. ತುಂಬಾ ಒಳ್ಳೆ ಹುಡುಗ, ಬಾ 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 ನೋಡು, ಪ್ಲಾಟ್ಫಾರ್ಮ್ ಮೇಲೆ ಬಿದ್ದಿತ್ತಂತೆ, ತಗೋ. ಏನ್ ಮಾಡ್ತಿದ್ಯಪ್ಪ ನೀನು? ಮತ್ತೆ ಅವಳಿಗೆ ಹಾಕ್ತಿದ್ಯಲ್ಲ, ಪರ್ಸ್ ಅಲ್ಲಿ ಇಡು. ಏನ್ ಮಾಡ್ತಿದ್ಯಾ? ಇಲ್ಲಿ ಮಾಡ್ತಿದ್ದೀನಿ ಸರ್. ತಗೋ ಇದನ್ನ. ಬೇಡ ಸರ್. ಪರವಾಗಿಲ್ಲ, ಇಟ್ಕೋ. ಬೇಡ ಸರ್, ಬೇಕಾದ್ರೆ ಇಡ್ಲಿ ತೋಳಿ. ಹಾ ಕೊಡು. ಟ್ರೈನ್ ಬೇರೆ ಹೊರಟ್ಬಿಡ್ತು, ಹೇಗೆ ಇಳಿತಿಯಪ್ಪ? ಪರವಾಗಿಲ್ಲ ಸರ್, ಅಭ್ಯಾಸ, ಪಕ್ಕ ದೂರಲ್ಲಿ ಇಳಿತೀನಿ. ಹೌದಾ? ತಗೋ. ಚಿಲ್ಲರೆ ಇಲ್ಲ ಸರ್. ಪರವಾಗಿಲ್ಲ, ಇಟ್ಕೊಳ್ಳೋ ಸರ್. ನೀವೇ ಪಕ್ಕದ ಸ್ಟೇಷನ್ ಅಲ್ಲಿ ಚಿಲ್ಲರೆ ಮಾಡಿಸ್ಕೊಡಿ ಸರ್. ಏನಾಯ್ತಮ್ಮ? ಚಾಕ್ಲೇಟ್ ತಾನೆ, ಮುಂದಿನ ಸ್ಟೇಷನ್ ಅಲ್ಲಿ ಕೊಡಿಸ್ತೀನಿ. ಬಾ ಪುಟ್ಟಿ, ಅಳ್ಬಾರ್ದು ಬಾ. ನೋಡು, ಟ್ಯಾಂಕಣ್ಣ ಚೆನ್ನಾಗಿದ್ಯಾ? ಅಳ್ಬಾರ್ದು ಜಾಣ ಪುಟ್ಟಿ, ಇದು ಹಿಂಗ್ ಬೇಕಾ? ಕೊಡ್ತೀನಿ, ಆಟ. ಸಂಗೀತ, ಏನಾಯ್ತು? ವೇಣು ಜ್ಞಾಪಕ ಬಂದ? ಹೌದು ರೀ, ನಮ್ ವೇಣು ಇದ್ದಿದ್ರೆ ನಮ್ ಪುಟ್ಟಿನ ಹೀಗೆ ಆಟ ಆಡಿಸ್ತಾ ಇದ್ದ ಅಲ್ವಾ? ಏ ಮರಿ, ನಿನ್ ಹೆಸರೇನು? ಚಿಂಟು ಸರ್. ನಿಮ್ ತಂದೆ ಏನ್ ಮಾಡ್ತಿದ್ದಾರೆ? ನಮ್ಮ ಅಪ್ಪನಿಗೆ ಅವಸರ ಜಾಸ್ತಿ ಸರ್, ಮೇಲು ಕೊಟ್ಟೋದ. ಅಯ್ಯೋ, ನಿಮ್ ತಾಯಿ? ನಮ್ಮಮ್ಮನ. ನಮ್ಮಮ್ಮನಿಗೆ ಅಪ್ಪನ ಕಂಡ್ರೆ ತುಂಬಾ ಇಷ್ಟ ಸರ್, ಅದಕ್ಕೆ ಅವರು ಕೂಡ ಮೇಲು ಕೊಟ್ಟೋದ್ರು. ಹಾಗಾದ್ರೆ ನಿಂಗೆ ಯಾರು ಇಲ್ವೇನೋ? ಇಲ್ಲಮ್ಮ. ಹಾಗಾದ್ರೆ ಒಂದ್ ಕೆಲಸ ಮಾಡು, ನಮ್ ಜೊತೆ ಬಂದ್ಬಿಡು, ನಮ್ಮ ಊರಿಗೆ ಬಂದ್ಬಿಡು. ಬೇಡ ಸರ್. ನೀ ನಮ್ ಜೊತೆ ಬಾ, ಸ್ಕೂಲಿಗೆ ಸೇರಿಸ್ತೀನಿ, ಓದಿಸ್ತೀನಿ, ಒಳ್ಳೆ ಬಟ್ಟೆ ತೆಕ್ಕೊಡ್ತೀನಿ. ಆದ್ರೂ ಬೇಡ ಸರ್, ಮಗನಾಗ್ ನೋಡ್ಕೋತೀನಿ, ಯಾಕ್ ಬೇಡ ಅಂತೀಯೋ? ಅದಕ್ಕಲ್ಲ ಸರ್, ನಮ್ ಕ್ಯಾಂಟೀನ್ ಓನರ್ಗೆ ಇಡ್ಲಿ ಲೆಕ್ಕ 20 ರೂಪಾಯಿ ಕೊಡ್ಬೇಕು. ಅಯ್ಯೋ ಅಯ್ಯೋ, ಮಗು ಊರ್ಗ ಹೋದ ತಕ್ಷಣ ನಿಮ್ ಕ್ಯಾಂಟೀನ್ ಅವನಿಗೆ 20 ರೂಪಾಯಿ ಮನೆ ಆರ್ಡರ್ ಮಾಡೋಣ. ನೀ ಏನ್ ಯೋಚನೆ ಮಾಡ್ಬೇಡ. ಇವತ್ತಿಂದ ನಿನ್ ಹೆಸರೇನ್ ಗೊತ್ತಾ? ವೇಣು. ವೇಣು ಅಣ್ಣ ಕಣಮ್ಮ. ಅಣ್ಣ ಚಿನ್ನ. ಅಣ್ಣ 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 ಕಣ್ಣ. ಬನ್ನಿ ರೇಖಾ, ಒಳಗ್ ಬನ್ನಿ ರೇಖಾ. ಏ ರೇಖಾ, ನೋಡು ಯಾರು ಬಂದಿದ್ದಾರೆ ಅಂತ. ವೇಣು ಅವರು. ಬಾರೆ, ನಿನ್ ಫೇವರೇಟ್ ರೈಟ್ರು. ಗಾಡ್, ಐ ಆಮ್ ಸೋ ಲಕ್ಕಿ. ಬನ್ನಿ ಬನ್ನಿ ಬನ್ನಿ. ಮಮ್ಮಿ ಕಾಫಿ. ಡ್ಯಾಡಿ, ಇವ್ರು ಯಾರು ಗೊತ್ತಾ? ಮನಸ್ಸಲ್ಲ ನಿನ್ನ ಕತೆ ಬರಿತಾ ಇದ್ರಲ್ಲ ಅವ್ರೆ. ನಮಸ್ಕಾರ. ನೀವು ಬರೀತಾರ ಕತೆ ತುಂಬಾ ಚೆನ್ನಾಗಿದೆ. ಇಟ್ಸ್ ಮಾರ್ವೆಲಸ್. ನಮ್ಮ ಮನೇಲಿ ಎಲ್ರಿಗೂ ಪಂಚ ಪ್ರಾಣ. ನನಗೂ ಪ್ರಾಣನೇ. ಅಮ್ಮ ರೇಣು, ನೀ ನಮ್ಮ ಮನೆಗೆ ಬಂದಿದ್ದು ತುಂಬಾ ಸಂತೋಷ ತಾಯಿ. ಬನ್ನಿ. ನಿಮ್ ಕತೆನೆಲ್ಲ ಬೈಂಡ್ ಮಾಡ್ತಿದ್ದೀನಿ. ಹೌದಾ? ಇದ್ ನಮ್ಮ ಅಣ್ಣನ ರೂಮು. ಸ್ವಲ್ಪ ಕುಡಿಯಕ್ ನೀರ್ ಕೊಡ್ತೀರಾ? ಒಂದ್ ನಿಮಿಷ. ಹೇ ಚಿಂಟು, ತಗೊಳ್ಳಿ. ಕಾಫಿ ಕೊಡಲ್ವಾ? ಅಯ್ಯೋ, ಮರ್ತೇ ಬಿಟ್ಟೆ. ಇರಿ. ಈಗ್ಲೇ ಫೋನ್ ಮಾಡ್ತೀನಿ ಅಂಕಲ್. ಬರ್ತೀನಿ. ಹೊರಟ್ಯಾ ತಾಯಿ? ಆಗಾಗ್ಗೆ ಬರ್ತೀನಿ. ಹಾ ಅಂಕಲ್.
ಬಾಯ್ ಆಂಟಿ. ಆಯ್ತಮ್ಮ ಹೋಗ್ ಬಾ. ಅಣ್ಣ ರೇಣು ಹೋಗ್ತಿದ್ರೆ ಬಾರೋ. ಓಕೆ ಬಾಯ್. ಬಾಯ್ ಆಂಟಿ ಬಾಯ್. ಏ ಡ್ರಾಪ್ ಮಾಡ್ಬೇಕಲ್ವೋ? ಹಾ ಬಂದೆ ಕಣೆ ಬನ್ನಿ. ಓ ಕ್ಯಾಸಿಗೆ ಫೋನ್ ಮಾಡೋಂದೆ ಅಲ್ವಾ? ಈಗಲೇ ಮಾಡ್ತೀನಿ ಈಗಲೇ ಮಾಡ್ತೀನಿ. ಹೌದು ನನ್ನ ಆಫೀಸಿಗೆ ಡ್ರಾಪ್ ಮಾಡ್ತೀರಲ್ಲ? ಡ್ರಾಪ್ ಮಾಡೋದನ್ನ ಬೇಕಾಗಿಲ್ಲ ತಗೊಳ್ಳಿ ನಿಮ್ ಕೀನಾ. ಹೌದು ನಿಮ್ ಗಾಡಿ ತಕ್ಷಣ ಸ್ಟಾರ್ಟ್ ಆಗ್ಬಿಡ್ತಲ್ಲ. ಹೌದಾ? ನಿಮ್ ಮೂಗೇನಾಯ್ತು? ಸೊಳ್ಳೆ ಕಚ್ಚಿದೆ. ಸೊಳ್ಳೆ ಕಚ್ಚಿದ್ದಕ್ಕೆ ಇಷ್ಟ ದೊಡ್ಡ ಬ್ಯಾಂಡೇಜ್? ನನ್ನ ಫ್ರೆಂಡ್ ಕ್ರಿಕೆಟ್ ಬ್ಯಾಟ್ ಇಂದ ಹೊಡೆ ಸಾಯಿಸ್ಬಿಟ್ಟ. ಓಕೆ ಬಾಯ್ ಸುನಿಲ್. ಇನ್ ಸ್ವಲ್ಪ ತಿರ್ಬೋದಾಗಿತ್ತು, ಇನ್ನೊಂದ್ ಸಲ ಬರ್ತೀನಿ. ಏನೋ ಇದು ಗರ ಬಡ್ದವನಂಗ್ ನಿಂತಿದ್ಯಾ? ಏನಾಗಿದೆ ನಿನ್ಗೆ? ಹೇಳಕ್ ನಾಚಿಕೆ ಆಗುತ್ತೆ. ಏ ಇಷ್ಟಕ್ಕೆಲ್ಲ ಹೆದರ್ತಾರೆ? ಬಂದ್ ಎಷ್ಟೊತ್ತಾಯ್ತು? ನಾನ್ ಬಂದು ಬಹಳ ಹೊತ್ತಾಯ್ತು. ಯಾಕ್ ಒಂಥರಾ ಇದಿರಲ್ಲ? ನಿಮ್ಗೆ ಹೇಳ್ಬೇಕಾಗಿದ್ದ ವಿಷಯನ ರಿಹರ್ಸಲ್ ಮಾಡ್ಕೋತಿದ್ದೆ. ಹೇಳಿ, ಅದೇನ್ ಹೇಳ್ಬೇಕು ಅನ್ಕೊಂಡಿದ್ದೀರೋ ಹೇಳಿ, ಪ್ಲೀಸ್ ಹೇಳಿ. ಐ ಲವ್ ಯು ರೇಣು ಅವರೇ. ಹೌದು ರೇಣು ಅವರೇ, ಐ ಲವ್ ಯು. ನೀವ್ ಪರಿಚಯ ಆಗಿ ಸ್ವಲ್ಪ ದಿನ ಆದ್ರೂ ನೀವ್ ಊರಲ್ಲಿ ಒಂದ್ ವಾರ ಇಲ್ದಿದ್ದಕ್ಕೆ ನಂಗೆ ಹುಚ್ಚಿಡ್ದಂಗಾಯ್ತು. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನನ್ ಫ್ರೆಂಡ್ ಸುನಿಲ್ ನ ಕೇಳ್ದೆ ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ. ಅದಕ್ಕೆ ಅವನು ಹೇಳ್ದ, ನೀನ್ ರೇಣು ಅವ್ರನ್ನ ಲವ್ ಮಾಡ್ತಿದ್ಯಲ್ಲ, ಅದಕ್ಕೆ ಹೀಗೆಲ್ಲ ಆಗ್ತಿದೆ ಅಂತ. ಅದ್ ನನಗೂ ನಿಜ ಅನಿಸ್ತು. ರೇಣು ಅವರೇ, ನಾನ್ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂದ್ರೆ, ನನ್ನ ಚಿಕ್ಕ ವಯಸ್ಸಿನ ಫ್ರೆಂಡ್ ಅನು ಅವಳನ್ನ ಕೂಡ ಮರ್ತು ಹೋಗ್ತಾ ಇದ್ದೀನಿ. ನೀವ್ ಸುಳ್ಳು ಹೇಳ್ತಾ ಇದ್ದೀರಿ. ನಿಮ್ ಮನ್ಸು ತುಂಬಾ ನಿಮ್ ಚಿಕ್ಕ ವಯಸ್ಸಿನ ಫ್ರೆಂಡ್ ಅನುನೇ ಇದ್ದಾಳೆ. ನಾನು ಅವಳಿಗೋಸ್ಕರ ಎದುರು ನೋಡ್ತಾ ಇದ್ದೀನಿ, ಅವಳ ಜ್ಞಾಪಕದಲ್ಲೇ ಬದುಕ್ತಾ ಇದ್ದೀನಿ ಅಂತ ಹೇಳಿದ್ರಿ. ಅದೆಲ್ಲ ನೀವ್ ಪರಿಚಯ ಆಗಕ್ ಮುಂಚೆನೆ. ಈಗ ನಂಗೆ ಅದೇನು ಜ್ಞಾಪಕ ಇಲ್ಲ. ಇಷ್ಟಕ್ಕೂ ಅವಳು ಇದ್ದಾಳೋ ಇಲ್ವೋ, ಹೀಗಿರುವಾಗ ಅವಳ ಜೊತೆ ಪ್ರೀತಿ ಏನು ಪ್ರೇಮ ಏನು? ರೇಣು ಅವ್ರೆ, ನನ್ನ ಮನಸ್ಸೆಲ್ಲ ನೀವೇ ಇದ್ದೀರಾ. ಅವತ್ತೊಂದ್ ಮಾತು ನೀವ್ ಹೇಳಿದ್ರಿ, ನಂಗೆ ಇವತ್ತು ಜ್ಞಾಪಕ ಇದೆ. ಈಗ ನನ್ ಕೈ ಬಿಡದೆ ಇದ್ರೆ ಜೀವನ ಪೂರ್ತಿಯಾಗಿ ನನ್ ಕೈ ಹಿಡ್ಕೋಬೇಕಾಗತ್ತೆ ಅಂತ. ನಾನೊಬ್ಬ ಮುಟ್ಟಾಳ, ಅವತ್ ನಿಮ್ ಕೈ ಬಿಟ್ಬಿಟ್ಟೆ. ಇವತ್ ಹೇಳ್ತೀನಿ, ನಿಜ ಹೇಳ್ತೀನಿ, ಈ ಕೈನ ನಾನು ಯಾವತ್ತು ಬಿಡಲ್ಲ. ಅನುನೇ ನಿಮಗ್ ಗುರ್ತಿಲ್ಲ ಅಂದ್ಮೇಲೆ ಅವಳು ಕೊಟ್ಟಿರೋ ವಾಚ್ ನಿಮ್ ಹತ್ರ ಯಾಕಿದೆ? ಹೌದಲ್ವಾ, ನೀವ್ ಹೇಳೋದ್ ಕರೆಕ್ಟ್. ನಂಗ ಅವಳ ಜ್ಞಾಪಕನೇ ಇಲ್ಲ, ಅವಳು ಕೊಟ್ಟಿದ್ ವಾಚ್ ಯಾತಕ್ ನಂಗೆ? ರೇಣು ಅವ್ರೆ. ರೇಣು ಅಲ್ಲ ಅನು. ಆ ದಿನ ಸ್ಟೇಜ್ ಮೇಲೆ ನೀನ್ ಆಡಿದ ಮಾತುಗಳನ್ನ ಕೇಳಿ ನಿನ್ ಪ್ರೇಮ ಈ ಕಾಲಕ್ ಕರ್ಕೋದಿಲ್ಲ ಅನ್ಕೊಂಡು ಹುಚ್ಚಿ ನಾನು. ನಿನ್ ಕಣ್ಮುಂದೆ ನಿಂತು ನಿನ್ ಕನಸ್ ತಾನೆ ಅಂತ ಹೇಳ್ಬೇಕು ಅಂತ ಆಸೆ ಪಟ್ಟ ದರಿದ್ರ ನೋಡು. ನಿನ್ ಪ್ರೇಮದಲ್ಲಿ ನಿಜಾಂಶ ಇಲ್ಲ. ನಿನ್ ತಂಬಿ ನಾ ಮೋಸ ಹೋದೆ. ನೀ ಮನುಷ್ಯನೇ ಅಲ್ಲ. ಇಷ್ಟು ವರ್ಷದ ಆರಾಧನೆನ ನನ್ನ ಹತ್ತು ದಿನದ ಪರಿಚಯದಲ್ಲೇ ನಿನ್ ಪಕ್ಕಕ್ಕೆ ತಳ್ಬಿಟ್ಟೆ. ನಾನು ಅದು ಅಲ್ಲದೆ ರೇಣು ಆಗಿ ಪರಿಚಯ ಆಗಿದ್ದಕ್ಕೆ ನನಗೆ ನಾನೇ ಅನುಕೂಲ ಮಾಡ್ಕೊಂಡೆ. ನಿನ್ನೆ ಅದು, ಇವತ್ ರೇಣು, ನಾಳೆ ಇನ್ಯಾರು? ಯುವರ್ ಅಚ್ಚಿ. ಐ ಹೇಟ್ ಯು, ಐ ಹೇಟ್ ಯು. ಯು ಆರ್ ಎ ಫ್ರಾಡ್, ಯು ಆರ್ ಎ ಫ್ರಾಡ್. ರೇಣು, ಲೋ ಸುನಿಲ್, ಯಾವಾಗ ಬಂದ್ಯೋ? ಅನು ಜೊತೆ ಎಲ್ಲ ಮಾತಾಡ್ಬಿಟ್ಟೆ ಕಣೋ, ಅವ್ಳು ಎಷ್ಟು ಸಂತೋಷ ಪಟ್ಲು ಗೊತ್ತಾ? ನೋ ವೇಣು, ಅವಾಗವಾಗ ಮಳೆ ಕೂಡ ನಮ್ಗೆ ತುಂಬಾ ಅನುಕೂಲ ಮಾಡುತ್ತೆ ಕಣೋ. ನಮ್ ಕಣ್ಣೀರು ಎದುರುಗಡೆ ಇರೋದು ಕಾಣದಿರೋ ಹಾಗೆ ಮಾಡುತ್ತೆ. ನೀನ್ ಆ ಹುಡುಗಿಗೆ ಎಷ್ಟು ಕಣ್ಣೀರು ಮಿಕ್ಸಿದ್ಯೋ ಆ ದೇವ್ರು ನಿನ್ಗೂ ಕಣ್ಣೀರು ಮಿಕ್ಸಿದಾನೆ. ಅಳೋ, ಮಳೆಲಿಲ್ಲದ್ರು ಹೋಗಕ್ ಮನ್ಸಾರ ಹತ್ಬಿಡು 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 ಮನ್ಸಾರ ಹತ್ಬಿಡು. ಎಂತೆಂಥವರನ್ನು ಸೋಲಿಸುವ ಚಿನ್ನದ ಜಿಂಕೆ ಈ ಪ್ರೇಮ, ತಾನೇ ಅರಳಿಸುವ ಹೂವುಗಳ ಚಿಮುಟಿ ಎಸೆವುದು ಈ ಪ್ರೇಮ, ಜಾರುವ ಕಂಬನಿ ಬಿಂದುಗಳ ನಿಲ್ಲಲು ಹೇಳದು ಈ ಪ್ರೇಮ, ಕಾಣದ ಕಣ್ಣಿಗೆ ಕನಸುಗಳ ಕಾಣಿಸಿಕೊಳಿಸುವುದು ಈ ಪ್ರೇಮ. ಪ್ರೇಮ
ದೂರದಿ ನರಳುವ ಮನಗಳನ್ನು ಹತ್ತಿರ ತರುವುದು ಈ ಪ್ರೇಮ. ಹತ್ತಿರ ಬಂದ ಕ್ಷಣದಲ್ಲೇ ಎಲ್ಲೋ ಮಾಯ ಈ ಪ್ರೇಮ. ಅರ್ಥವೇ ಆಗದ ಪುಸ್ತಕವೇ ಆಗದು ಬೇಕು ಈ ಪ್ರೇಮ. ಜೀವನದ ಪರಮಾರ್ಥವಿದೆ ಎನಿಸೋ ಮಾತ್ರವು ಈ ಪ್ರೇಮ. ಹಲೋ ಹಲೋ ರೇಣುನ, ನಾನು ಶಿವರಾಮ್. ಈ ವಾರದ ಕಥೆ ಎಲ್ಲೋರ್ಗು ಬಂತಮ್ಮ, ಅದಕ್ಕೋಸ್ಕರನೇ ಕಾಯ್ತಿರೋದು. ನಿಮ್ಗಿಷ್ಟ ಬಂದ ಗಂಟೆಗ್ನ ಮಾಡ್ಕೊಳ್ಳಿ. ಅಲ್ಲ ಆಗಲ್ಲ, ನಾನು ಹೇಳಿದ್ದು ಅಲ್ಲಮ್ಮ, ಕಥೆ ಇಲ್ಲಿವರೆಗೂ ಚೆನ್ನಾಗಿ ಬಂದಿದೆ, ಒಂದೊಳ್ಳೆ ಎಂಡಿಂಗ್ ಕೊಡು. ಅಲ್ಲಮ್ಮ, ಒಂದು ಮೂರು ದಿನ ಮುಂಚಿತವಾಗಿ ನನ್ನ ಕೈಗೆ ಬರದೇ ಹೋದ್ರೆ ಬೇಕಾದ್ರೆ ಅನ್ನೋ ಕ್ಯಾರೆಕ್ಟರ್ ಸಾಯಿಸ್ಬಿಡಿ. ಹಲೋ ಹಲೋ ರೇಣು, ಏನಾಯ್ತು ಈ ಹುಡುಗಿಗೆ? ಏನಮ್ಮ ನಿನ್ ಫ್ರೆಂಡ್ ರೇಣುಕ, ಇಲ್ಲಿವರೆಗೂ ಒಳ್ಳೆ ಕಥೆ ಕೊಟ್ಟಿದ್ಯಾ, ಒಳ್ಳೆ ಎಂಡಿಂಗ್ ಕೊಡು ಅಂತ ಕೇಳಿದಕ್ಕೆ ನಿಮಗೆ ಬೇಕಾದ ಎಂಡಿಂಗ್ ಮಾಡ್ಕೊಳ್ಳಿ ಅಂತಿದ್ದಾಳೆ. ಬೇಕಾದ್ರೆ ಅನು ಕ್ಯಾರೆಕ್ಟರ್ ಸಾಯಿಸಿ ಅಂತ ಹೇಳಿ ಅಳ್ತಾ ಫೋನ್ ಇಟ್ಬಿಡದೆ. ಏನು ಅಳ್ತಾ ಇದ್ಲಾ? ಹಾ,